ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಡೈರಿಗೆ ಸ್ವಾಗತ. ಹಿರಿಯ ನಟ ರಾಮಕೃಷ್ಣ, ಕನ್ನಡಿಗರಿಗೆ ಚಿರಪರಿಚಿತ ನಟ ಪುಟ್ಟಣ್ಣ ಕಣಗಾಲ್ ಅವರ ಗರಡಿಯಲ್ಲಿ ಪಳಗಿದ ಪ್ರತಿಭೆ ಇವರು. ಮಂಜುಳಾ ಆರತಿ ಕಲ್ಪನಾರ ಕಾಲದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದ ನಟಿ ಇವರು. ಇದೇ ರಾಮಕೃಷ್ಣ ಅವರು ಇತ್ತೀಚೆಗೆ ಕಣ್ಮರೆಯಾಗಿದ್ದಾರೆ. ಸಿನಿಮಾಗಳಲ್ಲೂ ಕಾಣಿಸ್ತಿಲ್ಲ, ಧಾರಾವಾಹಿಯಲ್ಲೂ ಇವರ ಸುಳಿವಿಲ್ಲ. ಏನ್ ಮಾಡ್ತಿದ್ದಾರೆ, ಎಲ್ ಹೋದ್ರು, ಹೇಗಿದ್ದಾರೆ ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ. ಆದ್ರೆ ಇವರು ಕೊಟ್ಟ ಒಂದು ಹೇಳಿಕೆ ಮಾತ್ರ ಸೋಷಿಯಲ್ ಮೀಡಿಯಾಗಳಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಶಿರ್ಷಿ ಸಮೀಪದ ಊರಲ್ಲಿ ಸೆಟಲ್ ಆಗಿರೋ ನಟ ರಾಮಕೃಷ್ಣ ಸದ್ಯಕ್ಕಂತೂ ಒಬ್ಬಂಟಿಯಾಗಿದ್ದಾರೆ. ಹೆಂಡತಿ ಬೆಂಗಳೂರಲ್ಲಿ ಫ್ರೆಂಡ್ಸ್ ಪಾರ್ಟಿ ಅಂತ ಬ್ಯುಸಿಯಾಗಿದ್ರೆ ಗಂಡ ರಾಮಕೃಷ್ಣ ಹಳ್ಳಿ ಮನೆಯಲ್ಲಿ ಒಬ್ಬಂಟಿಯಾಗಿದ್ದಾರೆ. ಇದನ್ನ ಹೇಳಿದ್ದು ಬೇರ್ಯಾರು ಅಲ್ಲ, ಸ್ವತಃ ಅವರೇ ಈ ಬಗ್ಗೆ ಹೇಳ್ಕೊಂಡಿದ್ದಾರೆ. ಪುಟ್ಟಣ್ಣ ಕಣಗಾಲ್ ಅವರ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದವಳನ್ನ ಮದುವೆಯಾದ ನಟ ರಾಮಕೃಷ್ಣ ಅವರ ಬದುಕಿನ ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮಿಕರ ನಟ ರಾಮಕೃಷ್ಣ ಅವರ ಹುಟ್ಟೂರು ನೀರಿನಲ್ಲಿ, ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಸಮೀಪದಲ್ಲಿರೋ ಸಣ್ಣದೊಂದು ಹಳ್ಳಿ. ಇಲ್ಲಿಯೇ ಈಗ ಸಂಧ್ಯಾಕಾಲವನ್ನ ಕಳೆಯುತ್ತಿದ್ದಾರೆ. ಕೆಲಸ ಏನಾದರೂ ಇದ್ರೆ ಮಾತ್ರ ಬೆಂಗಳೂರಿಗೆ ಬರ್ತಾರೆ, ಇಲ್ಲ ಅಂದ್ರೆ ನೀರಿನಲ್ಲಿ ತೋಟದ ಮನೆಯಲ್ಲೇ ಇವರ ನಿತ್ಯದ ಬದುಕು ಸಾಗೋದು. ಬೆಂಗಳೂರಿನ ಮನೆಯ ಜವಾಬ್ದಾರಿಯನ್ನ ಅವರ ಪತ್ನಿ ನೋಡ್ಕೊಳ್ತಾ ಇದ್ದು ಫ್ರೆಂಡ್ಸ್ ಪಾರ್ಟಿ ಅಂತ ಕಾಲ ಕಳೀತಿದ್ದಾರೆ. ಆತ್ಮೀಯರೆ, ಯಾರಿಗೆ ಆದರೂ ಹುಟ್ಟೂರು ಅನ್ನೋದು ಸ್ವರ್ಗಕ್ಕೆ ಸಮಾನ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಕರಿಯಸಿ ಅಂತಾರಲ್ಲ, ಹಾಗೇನೆ ನಮ್ಮೂರು ನಮಗೆ ಎಲ್ಲ ಜಾಗಕ್ಕಿಂತಲೂ ಶ್ರೇಷ್ಠ ಅನ್ನೋದು ಸುಳ್ಳಲ್ಲ. ಇದೇ ಮಾತಿನಂತೆ ಬದುಕ್ತಾ ಇದ್ದಾರೆ ನಟ ರಾಮಕೃಷ್ಣ. ನೀರ್ನಳ್ಳಿಯಲ್ಲಿ ತಾನೇ ಮಾಡ್ಕೊಂಡಿರೋ ತೋಟ ಇದೆ, ಜಮೀನಿದೆ. ನಟನ ವೃತ್ತಿಯನ್ನ ಮಾಡ್ತಾನೆ ಈ ತೋಟವನ್ನ ಕೂಡ ನೋಡ್ಕೊಳ್ತಿದ್ರು. ಈಗ ಆ ತೋಟದಲ್ಲಿ ಸಾಕಷ್ಟು ಬೆಳೆ ಬರ್ತಾ ಇದೆ. ನಾನೇ ಇಷ್ಟಪಟ್ಟು ಸೃಷ್ಟಿಸಿಕೊಂಡ ಪುಟ್ಟ ಲೋಕ ಅಂತ ಅಲ್ಲೇ ನೆಮ್ಮದಿ ಕಂಡ್ಕೊಂಡಿದ್ದಾರೆ. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಇವರ ಪತ್ನಿ ಮಾತ್ರ ಹಳ್ಳಿ ಕಡೆ ಮುಖ ಹಾಕೋ ಮನಸ್ಸು ಮಾಡ್ತಿಲ್ಲ. ಒಂದು ಮೂಲಗಳ ಮಾಹಿತಿ ಪ್ರಕಾರ ಬೆಂಗಳೂರಲ್ಲಿ ರಾಮಕೃಷ್ಣ ಅವರಿಗೆ ಎರಡು ಮನೆ ಇದೆಯಂತೆ. ಒಂದನ್ನ ಬಾಡಿಗೆಗೆ ಕೊಟ್ಟಿದ್ದಾರೆ, ಇದನ್ನೆಲ್ಲ ರಾಮಕೃಷ್ಣ ಪತ್ನಿಯೇ ನೋಡ್ಕೊಳ್ತಿರೋದು. ಆತ್ಮೀಯರೆ, ನಟ ರಾಮಕೃಷ್ಣ ಅವರಿಗೆ ಈಗ 70 ವರ್ಷ ವಯಸ್ಸು. ಈ ವಯಸ್ಸಲ್ಲಿ ಜೊತೆಗಾರರನ್ನ ಬಯಸೋ ಕಾಲ. ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಅಂತ ನೆಮ್ಮದಿಯ ಬದುಕು ನಡೆಸಬೇಕು ಅಂತಾನೆ ಎಲ್ಲರೂ ಇಷ್ಟಪಡೋದು. ಇಂತಹದೊಂದು ಆಸೆ ರಾಮಕೃಷ್ಣ ಅವರಿಗೂ ಖಂಡಿತ ಇದ್ದೇ ಇರುತ್ತೆ. ಆದರೆ ರಾಮಕೃಷ್ಣ ಅವರಿಗೆ ಹಳ್ಳಿ ಜೀವನವೇ ಸ್ವರ್ಗ ಅಂದ್ಕೊಂಡಿದ್ದಾರೆ. ಹೀಗಾಗಿ ಪತ್ನಿ ಜೊತೆಗೆ ಇರೋದಕ್ಕಿಂತ ತೋಟ ಮನೆ ಅಂತ ನೀರ್ನಳ್ಳಿಯಲ್ಲಿ ಇರೋದೇ ಹೆಚ್ಚು. ಆತ್ಮೀಯರೆ, ಇನ್ನು ಇವರ ಮದುವೆಯ ಸ್ವಾರಸ್ಯದ ಬಗ್ಗೆ ಹೇಳದೇ ಇದ್ರೆ ಈ ಸ್ಟೋರಿ ಕಂಪ್ಲೀಟ್ ಆಗಲ್ಲ. ನಟ ರಾಮಕೃಷ್ಣ ನಟಿಸಿದ ಮೊದಲ ಸಿನಿಮಾ ಬಬ್ರು ವಾಹನ. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್, ಬಿ ಸರೋಜಾದೇವಿ, ವಜ್ರಮುನಿ, ತೂಗುದೀಪ ಶ್ರೀನಿವಾಸ್, ಹುಣಸೂರು ಕೃಷ್ಣಮೂರ್ತಿ, ಹೀಗೆ ಘಟಾನುಘಟಿ ನಟರಿದ್ದ ಸಿನಿಮಾ ಇದು. ಇಂಥ ನಟರ ಜೊತೆ ನಟಿಸೋದಕ್ಕೆ ಮೊದಲು ಅವಕಾಶ ಸಿಕ್ಕಿತ್ತು. ನಂತರ ಹಿರಿಯ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರ ಗರಡಿ ಸೇರಿದ ನಟ ರಾಮಕೃಷ್ಣ ಸಾಲು ಸಾಲು ಸಿನಿಮಾ ಮಾಡಿದ್ರು. ಪುಟ್ಟಣ್ಣ ಕಣಗಾಲ್ರಿಂದಾಗಿಯೇ ಮನೆ, ಕಾರು, ಆಸ್ತಿ ಎಲ್ಲವನ್ನ ಸಂಪಾದನೆ ಮಾಡಿದ್ರು. ಇದನ್ನ ಸ್ವತಃ ರಾಮಕೃಷ್ಣ ಅವರೇ ಹಲವು ಬಾರಿ ಹೇಳ್ಕೊಂಡಿದ್ದಾರೆ. ಪುಟ್ಟಣ್ಣ ಅವರ ಶಿಷ್ಯನಂತಿದ್ದ ಕಾರಣ ಅವರ ಮನೆಗೆ ತುಂಬಾನೇ ಹೋಗ್ತಾ ಇದ್ರು. ಸಿನಿಮಾ ಬಗ್ಗೆ ಯಾವಾಗಲೂ ಚರ್ಚೆ ಆಗ್ತಾ ಇದ್ವು. ಹೀಗೆ ಪುಟ್ಟಣ್ಣ ಅವರ ಮನೆಗೆ ಹೋಗ್ತಿದ್ದಾಗ ಒಂದ್ ಹುಡುಗಿಯನ್ನ ನೋಡ್ತಾರೆ. ಅವರು ಬೇರ್ಯಾರು ಅಲ್ಲ, ಪುಟ್ಟಣ್ಣ ಅವರ ಮನೆಯಲ್ಲೇ ಇದ್ದ ಹೆಣ್ಮಗಳು. ಇವರ ಮೇಲೆ ಮನಸ್ಸಾಗುತ್ತೆ, ಪರಿಚಯ ಕೊನೆಗೆ ಪ್ರೀತಿಯಾಗಿ ತಿರುಗುತ್ತೆ. ನಂತರ ಮನೆಯವರನ್ನೆಲ್ಲ ಒಪ್ಪಿಸಿ ಮದುವೆಯನ್ನು ಆಗ್ತಾರೆ. ಇವರ ದಾಂಪತ್ಯದ ಫಲವಾಗಿ ಎರಡು ಮಕ್ಕಳು ಹುಡ್ತಾರೆ. ಬದುಕನ್ನ ಸುಂದರವಾಗಿ ಕಳೆದ್ರು. ಹೆಂಡತಿ ಮಕ್ಕಳು ಅಂತಿದ್ದ ರಾಮಕೃಷ್ಣ ಅವರು ಈಗ ತೋಟದ ಮನೆಯಲ್ಲೇ ನೆಮ್ಮದಿ ಕಂಡ್ಕೊಂಡಿದ್ದಾರೆ. ಇದೇ ನನ್ನ ಪಾಲಿಗೆ ಸ್ವರ್ಗ ಅಂದ್ಕೊಂಡಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.